ಸೋಂಕು ಹೆಚ್ಚಾಗಿ ಜನ ಸಾಯ್ತಾ ಇದ್ದರೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಬಿಮ್ಸ್ ಸೋಂಕು ತೀವ್ರಗತಿಯಲ್ಲಿ ವ್ಯಾಪಿಸ್ತಾ ಇದ್ದರೂ ಡೋಂಟ್ ಕೇರ್ ಅಂತ ಇದೆ ಬಿಮ್ಸ್ ಪದೇ ಪದೇ ಹಳೆ ತಪ್ಪುಗಳನ್ನು ಬಿಮ್ಸ್ ಸಿಬ್ಬಂದಿ ಮತ್ತೆ ಮತ್ತೆ ಮಾಡುತ್ತಿದ್ದಾರೆ ಸೋಂಕು ಹೆಚ್ಚಾಗಿ ಜನ ಸಾಯ್ತಾ ಇದ್ದರೂ ಕೂಡ ಬಿಮ್ಸ್ ಇದುವರೆಗೂ ಎಚ್ಚೆತ್ತುಕೊಂಡಿಲ್ಲ ಸೋಂಕು ತೀವ್ರವಾಗಿ ವ್ಯಾಪಿಸ್ತಾ ಇದ್ದರೂ ಡೋಂಟ್ ಕೇರ್ ಅಂತ ಇದೆ ಪದೇ ಪದೇ अदे हले तप्पुगळन्नु बिम्स सिब्बंदि मार्तिद्दारे कोरोना सोंकितर स्थळांतरद वेळे बिम्स निर्लक्ष्य तोरिदे सोंकु हेच्चागिदे जन सायता इद्दारे इदे संदर्भ एच्चेत्तुकोळ्ळबेकु आदरे बिम्स एच्चेत्तुकोंडिल्ल सोंकु हेच्चाग्ता इद्रु व्यापिस्ता इद्रु कूड डोंट केर अंत इदे बिम्स न सिब्बंदि अदे हले तप्पुगळन्नु पदे पदे मार्तिद्दारे कोरोना सोंकितर स्थलांतर वे बिम्स निर्लक्ष्य कुरी हिंडिनंते वंदे आंबुलेंस स्थलांतर कोरोना सोंकितर स्थलांतर वे बिम्स निर्लक्ष्य वंदे आंबुलेंस कुरी हिंडिनंते स्थलांतर सोंकितर आंबुलेंस संबंधिकरू कूड़ा प्रयाण माड्तारे वार्ड के स्थलांतर माडो वे बिम्स यडवट्टिदु ರೋಗಿಗಳ ಸಂಬಂಧಿಕರಿಗೂ ಕೊರೋನಾ ಹರಡುವಂತ ಭೀತಿ ಎದುರಾಗಿದೆ ಈಗ ಸೋಂಕಿತ ಸಂಬಂಧಿಕರ ಜೊತೆ ಆಶಾ ಕಾರ್ಯಕರ್ತೆ ತೆರಳಿದ್ದಾರೆ ಜನರನ್ನ ಎಚ್ಚರಿಸಬೇಕಾಗಿರೋ ಬಿಮ್ಸ್ ಸಿಬ್ಬಂದಿಯೇ ಮಹಾ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಒಂದೇ ಆಂಬುಲೆನ್ಸ್ ನಲ್ಲಿ ಸೋಂಕಿತರನ್ನ ಶಿಫ್ಟ್ ಮಾಡ್ತಾ ಇರೋದು ಯಾಕೆ ಹಾಗಾಗಿ ಬಿಮ್ಸ್ ಆಡಳಿತ ಮಂಡಳಿ ವಿರುದ್ಧ ಜನ ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಆಂಬುಲೆನ್ಸ್ ನಲ್ಲಿ ಕೋವಿಡ್ ಪಾಸಿಟಿವ್ ಬಂದಂತ ಪೇಷಂಟ್ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ आंबुलेंस कोविड पॉजिटिव बंद पेशेंट पेशेंट न जो संबंधिकरू कूड़ा अदे आंबुलेंस तेरतर आ दृश्य नोड़बू कोरोना पॉजिटिव बंद व्यक्ति अली कूत अक्पकड़े संबंधिकरू प्रयाण एलू कूड़ा आंबुलेंस हतार ಸೋಂಕಿತರ ಇದ್ದಂತಹ ಆಂಬುಲೆನ್ಸ್ ನಲ್ಲಿ ಸಂಬಂಧಿಕರು ಪ್ರಯಾಣ ಮಾಡುತ್ತಾ ಇದ್ದರೂ ಕೂಡ ಯಾಕೆ ನಿರ್ಲಕ್ಷ್ಯ ತೋರ್ತಾ ಇದೆ ಹಾಗಾದ್ರೆ ಬಿಮ್ಸ್ ಸಿಬ್ಬಂದಿ ಜನ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದ ಆ ಸಂಬಂಧಿಕರಿಗೂ ಕೂಡ ಮತ್ತೆ ಸೋಂಕು ಹರಡುವಂತಹ ಭೀತಿ ಎದುರಾಗಿದೆ ಇಂತ ಎಡವಟ್ಟುಗಳಿಂದಲೇ ರಾಜ್ಯದಲ್ಲಿ ಸೋಂಕು ಹೆಚ್ಚಳವಾಗ್ತಾ ಇದೆ ಕೊರೋನಾ ಮೊದಲ ಅಲೆ ಬಂದಾಗ ಕೊರೋನಾ ಪಾಸಿಟಿವ್ ಬಂದ್ರೆ ಆಂಬುಲೆನ್ಸ್ ನಲ್ಲಿ ಅವರೊಬ್ಬರೇ ಹೋಗಿ ಆಂಬುಲೆನ್ಸ್ ಅನ್ನು ಹತ್ತಬೇಕಾಗಿತ್ತು ಅಕ್ಕಪಕ್ಕ ಯಾರೂ ಸುಳಿತಾ ಇರಲಿಲ್ಲ ಆದರೆ ಇದು ಕೊರೋನಾ ಎರಡನೇ ಅಲೆ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೆ ಪಾಸಿಟಿವ್ ಬಂದಂತ ಪೇಷಂಟ್ ನ ಸುತ್ತ ಜನವೋ ಜನ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ ಮಾಂತೇಶ್ ಇಂತ ಎಡವಟ್ಟುಗಳನ್ನ ಪದೇ ಪದೇ ಮಾಡ್ತಾನೆ ಇದೆ ಬಿಮ್ಸ್ ಯಾಕೆ ಈ ರೀತಿ ನಿರ್ಲಕ್ಷ್ಯವನ್ನ ತೋರ್ತಾ ಇದೆ ಸೋಂಕಿತರ ಇದ್ದಂತ ಆಂಬುಲೆನ್ಸ್ ನಲ್ಲಿ ಅವರ ಸಂಬಂಧಿಕರು ಹತ್ತುತ್ತಾರೆ ಒಂದು ಮಾತು ಕೂಡ ಹೇಳೋದಿಲ್ಲ ಯಾಕೆ ಈ ರೀತಿ ಅಂತ ಎಚ್ಚರಿಸಬೇಕಾದಂತ ಸಿಬ್ಬಂದಿಗಳೇ ಈ ತರ ನಿರ್ಲಕ್ಷ್ಯ ತೋರ್ದ್ಬಿಟ್ರೆ ಸೋಂಕು ಜಾಸ್ತಿ ಆಗದೆ ಇರುತ್ತಾ ಹೌದು ಶ್ವೇತಾ ಏನು ಇದು ಈಗ ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆ ಏನಿದೆ ಈ ಬಿಮ್ಸ್ ಆಸ್ಪತ್ರೆ ಕೋವಿಡ್ ಟ್ರೆಂಡಿಂಗ್ ಸೆಂಟರ್ ಆಗ್ತಾ ಇದೆ ಎಂಬ ಅನುಮಾನ ಕಾಡ್ತಾ ಇದೆ ಯಾಕಂದ್ರೆ ಎಷ್ಟೇ ಬಾರಿ ಎಚ್ಚರಿಸಿದ್ರೂ ಸಹ ಬಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ತಾ ಇಲ್ಲ ಒಂದೇ ಆಂಬ್ಯುಲೆನ್ಸ್ ನಲ್ಲಿ ಕುರಿ ಹಿಂಡಿನಂತೆ ಏನು ಸೋಂಕಿತರು ಮತ್ತೆ ಅದರ ಜೊತೆ ಸಂಬಂಧಿಕರನ್ನು ಸಹ ಕಳಿಸಲಾಗ್ತಾ ಇದೆ ಏನು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗ ಏನಿದೆ ಆ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಬಂದಂತಹ ರೋಗಿಗಳನ್ನ ಮತ್ತೊಂದು ಅಂದ್ರೆ ಕೋವಿಡ್ ವಾರ್ಡ್ ಎರಡು ವಾರ್ಡ್ ಗಳಿವೆ ಇಲ್ಲಿ ಒಂದು ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇದ್ರೆ ಮತ್ತೊಂದು ಮೆಡಿಕಲ್ ವಾರ್ಡ್ ಮತ್ತೊಂದು ಬಿಲ್ಡಿಂಗ್ ಇದೆ ಅದು ಒಂದು ಸುಮಾರು 250ರಿಂದ 300 ಮೀಟರ್ ಅಂತರದಲ್ಲಿದೆ ಈ ಅಂತರದಲ್ಲಿರುವಂತಹ ಇಲ್ಲಿ ಶಿಫ್ಟ್ ಮಾಡುವ ವೇಳೆ ಸೋಂಕಿತರನ್ನ ಏನು ಶಿಫ್ಟ್ ಮಾಡ್ತಾರೆ ಕೊರೋನಾ ಪಾಸಿಟಿವ್ ಇದ್ದಂತಹ ಸೋಂಕಿತರನ್ನ ಉಸಿರಾಟದ ತೊಂದರೆಯಿಂದ ಬಳಲುತ್ತಿರುವವರನ್ನ ಆಕ್ಸಿಜನ್ ಬೆಡ್ಗೆ ಸ್ಥಳಾಂತರ ಮಾಡುವ ವೇಳೆ ಒಂದೇ ಆಂಬ್ಯುಲೆನ್ಸ್ ನಲ್ಲಿ ಸುಮಾರು ಏನು 7ಕ್ಕೂ ಹೆಚ್ಚು 8ಕ್ಕೂ ಹೆಚ್ಚು ಸೋಂಕಿತರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಏನು ಈ ಕೊರೋನಾ ಸೋಂಕಿತರ ಜೊತೆ ಅವರ ಸಂಬಂಧಿಕರು ಯಾರು ಬಂದಿರ್ತಾರೆ ಅವರ
ಅಟೆಂಡರ್ ಅಂತ ಏನು ಕರಿತೀವಿ ಅವರು ಬಂದವರನ್ನು ಸಹ ಅದೇ ಆಂಬುಲೆನ್ಸ್ ಅಲ್ಲಿ ಕೊಟ್ಟು ಕಳಿಸ್ತಾರೆ. ಹೀಗಾಗಿ ಕೊರೋನಾ ಮತ್ತೆ ಹಬ್ಬುವ ಆತಂಕ ಈಗ ಎದುರಾಗಿರುವಂತದ್ದು, ಇದನ್ನ ನಾವು ಪದೇ ಪದೇ ಎಚ್ಚರಿಸುತ್ತಾ ಬಂದಿದ್ದೀವಿ. ಏನು ಇತ್ತೀಚೆಗೆ ಡಿಸಿಎಂ ಲಕ್ಷ್ಮಣ್ ಸೌದಿ ಅವರು ನಡೆದ ಏನು ಒಂದು ಕೋವಿಡ್ ನಿರ್ವಹಣಾ ಸಭೆ ನಡೆಸಿದ್ರು, ಆ ಸಭೆಯಲ್ಲೂ ಸಹ ಬಿಮ್ಸ್ ನಿರ್ದೇಶಕರಿಗೆ ತರಾಟೆಗೆ ತೆಗೆದುಕೊಂಡಿದ್ರು. ಕೋವಿಡ್ ವಾರ್ಡ್ ನಲ್ಲಿ ಸಂಬಂಧಿಕರನ್ನ ಯಾಕೆ ಬಿಡ್ತೀರಾ, ಪಿಪಿಇ ಕಿಟ್ ಇಲ್ಲದೆ ಅವರನ್ನ ಒಳಗೆ ಯಾಕೆ ಬಿಡ್ತೀರಾ ಅಂತ, ಆದ್ರೂ ಸಹ ಬಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಏನೀಗ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಮಹಂತೇಶ್, ಇದು ಪದೇ ಪದೇ ಆಗ್ತಾ ಇದ್ರು ಕೂಡ ಅಷ್ಟು ಗಮನ ಕೊಟ್ಟಿಲ್ವಾ, ಹಾಗಾದ್ರೆ ಏನ್ ಮಾಡ್ತಿದೆ ಜಿಲ್ಲಾಡಳಿತ? ಹೌದು ಶ್ವೇತ, ಏನು ಜಿಲ್ಲಾಡಳಿತರು ಸಹ ಏನು ಅಪರ ಜಿಲ್ಲಾಧಿಕಾರಿಗಳನ್ನ ಇಲ್ಲಿ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಿ ಏನು ಬಿಮ್ಸ್ ಆಸ್ಪತ್ರೆಯಲ್ಲಿ ಏನು ಅವ್ಯವಸ್ಥೆ ಇದೆ ಅದನ್ನೆಲ್ಲ ನೀವು ಜವಾಬ್ದಾರಿ ತಗೋಬೇಕು ಅಂತ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಗೋವಿಂದ ಕಾರಜೋಳ ಅವರು ಸಹ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ರು. ಆದ್ರೂ ಸಹ ಜಿಲ್ಲಾಡಳಿತವು ನಿರ್ಲಕ್ಷ್ಯ ವಹಿಸ್ತಾ ಇದೆ, ಮತ್ತೊಂದೆಡೆ ಬಿಮ್ಸ್ ಆಡಳಿತ ಮಂಡಳಿಯು ಸಹ ನಿರ್ಲಕ್ಷ್ಯ ವಹಿಸ್ತಾ ಇರುವಂತದ್ದು. ಈ ರೀತಿ ರೋಗಿಗಳ ಸಂಬಂಧಿಕರನ್ನ ರೋಗಿಗಳ ಜೊತೆ ಒಂದೇ ಆಂಬ್ಯುಲೆನ್ಸ್ ನಲ್ಲಿ ಕಳಿಸಿದ್ರೆ ಅವರಿಗೆ ಒಂದ್ ವೇಳೆ ಸೋಂಕು ತಗಲಿದ್ರೆ ಅವ್ರು ಊರೆಲ್ಲ ಸುತ್ತಾರೆ. ಯಾಕಂದ್ರೆ ರೋಗಿಗಳಿಗೆ ಏನಾದ್ರೂ ಔಷಧಿ ತರೋದಿದ್ರೆ ಅಥವಾ ಊಟ ತರೋದಿದ್ರೆ ಅವರು ಹೊರಗಡೆ ಬಂದು ಎಲ್ಲಾ ಹೋಟೆಲ್ಗಳಲ್ಲಿ ಅಲ್ಲಿ ಅಂದ್ರೆ ತಮ್ಮ ಊರುಗಳಿಗೆ ತೆರಳುತ್ತಾರೆ. ಹೀಗಾಗಿ ಏನು ಹಳ್ಳಿ ಹಳ್ಳಿಗೂ ಕೊರೋನಾ ಹಬ್ಬುವ ಆತಂಕ ಇರುವಂತದ್ದು. ಹೀಗಾಗಿ ಬಿಮ್ಸ್ ಆಡಳಿತ ಮಂಡಳಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಈಗ ಕೊರೋನಾ ಸೋಂಕಿತರನ್ನ ಶಿಫ್ಟ್ ಮಾಡ್ತೀರಾ, ನಿಮ್ಮ ಹತ್ರ ಆಂಬ್ಯುಲೆನ್ಸ್ ಕೊರತೆ ಇದೆ ಅಂತಂದ್ರೆ ಒಂದ್ ಆಂಬ್ಯುಲೆನ್ಸ್ ಅಲ್ಲಿ ಇಬ್ಬರು ರೋಗಿಗಳನ್ನ, ಕೇವಲ ಕೊರೋನಾ ಸೋಂಕಿತರನ್ನ ಮಾತ್ರ ಶಿಫ್ಟ್ ಮಾಡಿ, ಆದ್ರೆ ಅದ್ರ ಅವರ ಜೊತೆಗೆ ಕೊರೋನಾ ಸೋಂಕಿತರ ಜೊತೆಗೆ ಅವರ ಸಂಬಂಧಿಕರನ್ನು ಶಿಫ್ಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈಗ ಸಾರ್ವಜನಿಕರು ಸಹ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಂತದ್ದು ಶ್ವೇತ. ಎಸ್ ಥ್ಯಾಂಕ್ ಯು ಮಹಂತೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.